ನಿಮ್ ಮದ್ವೆಲ್ಲಿ ನಾನೇ ತುಂಬಾ ಓಡಾಡಿದ್ದು, ಇನ್ನೊಂದ್ ತೊಡೆ ಪಿಸಾಕಿ. ಅಯ್ಯೋ ಅತ್ಗೆ ಅಂತ ಕೇಳಕ್ ಎಷ್ಟು ಹಿತವಾಗಿದೆ. ಇನ್ನೊಂದ್ ತಿನ್ನಿ. ಅಜ್ಜೆ ಮಾಡಿದ್ದೆ ಸೂಪರು. ಏನಮ್ಮ, ನನ್ನ ತಮ್ಮನಿಗೇನು ಬಡಿಸ್ತಾನೆ ಇಲ್ಲ, ಪಾಪ ಹಸುಕೊಂಡಿದ್ದಾನೆ. ಕೋಳಿ ಅಂದ್ರೆ ಅವನು ಪಂಚಪ್ರಾಣ. ಅಯ್ಯಯ್ಯೋ, ಇವರು ನಿಮ್ ತಮ್ಮನ? ನನಗ್ ಗೊತ್ತೇ ಆಗ್ಲಿಲ್ಲ ರೀ. ಮತ್ತಿನ್ನೇನ್ರಿ, ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ. ಯಾವತ್ತಾದ್ರೂ ಒಂದಿನ ನನ್ ಮುಖ ನೋಡ್ ಮಾತಾಡಿದಾರ? ಇಲ್ಲ. ಹಾಗ ಮಾತಾಡಿದ್ರೆ ತಾನೇ ನನ್ಗೂ ಗೊತ್ತಾಗದು ಇವರು ನನ್ ಮೈದ ಅಂತ. ಅವನ್ ಯಾವಾಗ್ಲೂ ಹಾಗೇನೆ, ಸ್ವಲ್ಪ ನಾಚಿಕೆ ಸ್ವಭಾವ. ಯಾಕ್ರಿ ನಾಚಿಕೆ? ಅತ್ತೆ ಅಂತ ತಿಳಿದ್ರೆ ಅತ್ತೆನೆ. ಅದೇ ನಿಮ್ಮಲ್ಲಿ ನಾನು ಅರ್ಧ ಅಂತ ಭಾವಿಸ್ ನೋಡ್ಲಿ, ಆಗ ಯಾವ ವ್ಯತ್ಯಾಸನೂ ಕಂಡು ಬರೋದಿಲ್ಲ. ಏನಮ್ಮ, ನಿಮ್ಮ ಅಣ್ಣ ದೊಡ್ಡ ಕುಳ ಹಾಗೆ ಹೇಗೆ ತಗೊಳ್ತಾ ಇದ್ದೆ? ಬರೀ 300 ರೂಪಾಯಿ ಕಳಿಸಿದಾರ? ಹೂನಪ್ಪ, ಜಾಸ್ತಿ ಕಳಿಸಿದ್ರೆ ನಿಮ್ಮಂತವ್ರಲ್ಲಿ ಇರ್ತಿಲ್ಲ ಪುಣ್ಯಾತ್ಮರು ನನ್ನ ಹಾಳು ಮಾಡಕ್ಕೆ. ಆ ಭಯ ನಮ್ಮ ಅಣ್ಣನಿಗೆ.